ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರಿ 33 ದಿನಗಳಾಗಿವೆ. ಜೈಲಿನಿಂದ ದರ್ಶನ್ ಬೇಗ ಬಿಡುಗಡೆ ಆಗಲಿ ಅಂತ ಪತ್ನಿ ವಿಜಯಲಕ್ಷ್ಮಿ ದೇವರ ಮೊರೆ ಹೋಗಿದ್ದಾರೆ. ಉಡುಪಿ ಜಿಲ್ಲೆ ಬೈಂದೂರು ತಾಲೂಕಿನ ಕೊಲ್ಲೂರು ಮೂಕಾಂಬಿಕಾ ದೇವಾಲಯದಲ್ಲಿ ನವಚಂಡಿಕಾ ಹೋಮ ಮಾಡಿಸಿದ್ದಾರೆ. ಕಾನೂನು ಹೋರಾಟದಲ್ಲಿ ಜಯ ಸಿಗ್ಲಿ ಅಂತ ಅರ್ಚಕ ನರಸಿಂಹ ಅಡಿಗ ನೇತೃತ್ವದಲ್ಲಿ ನವಚಂಡಿಕಾ ಹೋಮ ಪಾರಾಯಣ ನಡೆದಿದೆ. ಚಂಡಿಕಾ ಯಾಗವನ್ನು ಯಾವಾಗ ಮಾಡಬೇಕು ಅಂತ ಹೇಳ್ತಾ ರಾಜದ್ವಾರೆ ಸ್ಮಶಾನೆ ಚ ವಿವಾದೆ ಶತ್ರು ಸಂಕಟೆ ಅಂತ ಹೇಳ್ತಾ ಹೋಗ್ತಾರೆ. ಅಂದ್ರೆ ಈ ರಾಷ್ಟ್ರಗಳ ನಡುವೆ ಸಂಘರ್ಷ ಏರ್ಪಟ್ಟಾಗ, ದೇಶದಲ್ಲಿ ಕ್ಷೋಭೆ ಉಂಟಾದಾಗ ಅಥವಾ ಯಾವುದೇ ಒಂದು ಭಯದ ವಾತಾವರಣ ನಿರ್ಮಾಣವಾದಾಗ, ಇಂತಹ ಸಂಕಟಗಳ ಕಾಲದಲ್ಲಿ ಆ ಭಗವತಿಯನ್ನು ಉಪಾಸನೆ ಮಾಡಿದರೆ ಎಲ್ಲ ಕಷ್ಟವನ್ನು ಆ ಸರ್ವೇಶ್ವರಿ ಪರಿಹಾರ ಮಾಡಿ ನಮಗೆ ಆನಂದವನ್ನು ಅನುಗ್ರಹಿಸ್ತಾಳಂತೆ. ಕೊಲ್ಲೂರಿನಲ್ಲಿ ಮೂಕಾಂಬಿಕೆಯನ್ನು ಆಚಾರ್ಯ ಶಂಕರರು ಪ್ರತಿಷ್ಠಾಪನೆ ಮಾಡುತ್ತಾರೆ. ಆಕೆ ಸ್ವರ್ಣರೇಖ ಅಂಕಿತೆ. ಅವಳ ಸನ್ನಿಧಾನದಲ್ಲಿ ನಡೆಸುವಂತಹ ಆರಾಧನೆಗೆ ವಿಶೇಷವಾದಂತಹ ಪರ ಇದೆ. ಇನ್ನು ಚಂಡಿಕಾ ಯಾಗವನ್ನು ನಡೆಸಿದರೆ ಅದರ ಜೊತೆ ಜೊತೆಯಾಗಿ ಸುವಾಸಿನಿ ಪೂಜನ, ಅನ್ನದಾನಾದಿ ಸತ್ಕರ್ಮಗಳನ್ನು ನಡೆಸಿ ಆ ಚಂಡಿಕಾ ಯಾಗವನ್ನು ಸಂಪನ್ನಗೊಳಿಸಲಾಗುತ್ತದೆ. ಆದ್ದರಿಂದ ಮಾಡುವಂತಹ ಯಾಗವೇ ಮೊದಲಾದ ಸತ್ಕರ್ಮಗಳಿಂದ ಭಗವತಿಯ ಅನುಗ್ರಹ ಪ್ರಾಪ್ತವಾಗಿ ನಮಗೆ ನಿಮಗೆ ಎಲ್ರಿಗೂ ಒಳ್ಳೆಯದಾಗಲಿ, ಲೋಕಕ್ಕೆ ಮಂಗಲವಾಗಲಿ ಅಂತ ಪ್ರಾರ್ಥಿಸೋಣ. ನಮಸ್ಕಾರ. ಇತ ಚಾಮುಂಡಿ ಬೆಟ್ಟಕ್ಕೆ ನಟ ದರ್ಶನ್ ಸಹೋದರ ದಿನಕರ್ ತೂಗ್ದಿ ಭೇಟಿ ನೀಡಿದ್ದಾರೆ. ಚಾಮುಂಡೇಶ್ವರಿ ತಾಯಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ದರ್ಶನ್ ಆದಷ್ಟು ಬೇಗ ಸಂಕಷ್ಟದಿಂದ ಪಾರಾಗಲಿ ಅಂತ ತಾಯಿ ಚಾಮುಂಡಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ. ಈ ವೇಳೆ ದಿನಕರ್ ಜೊತೆ ನಟ ಚಿಕ್ಕಣ್ಣ ಕೂಡ ಇದ್ರು. ಒಂದೆಡೆ ದಿನಕರ್ ತೂಗ್ದಿ ಚಿಕ್ಕಣ್ಣ ಪೂಜೆ ಚಾಮುಂಡೇಶ್ವರಿಗೆ ಪೂಜೆಯನ್ನ ಸಲ್ಲಿಸ್ತಾ ಇದ್ರೆ, ಮತ್ತೊಂದೆಡೆ ಹಲವು ಅಭಿಮಾನಿಗಳು ಕೂಡ ಚಾಮುಂಡೇಶ್ವರಿ ದೇಗುಲದಲ್ಲಿ ಪೂಜೆಯನ್ನ ಸಲ್ಲಿಸಿದ್ದಾರೆ. ಅಭಿಮಾನಿಗಳು ಬೆಟ್ಟ ಹತ್ತಿ ದರ್ಶನ್ ಬಿಡುಗಡೆಗಾಗಿ ದೇವಿಗೆ ಹರಕೆ ಹೊತ್ತುಕೊಂಡಿದ್ದಾರೆ. ದರ್ಶನ್ ಮೇಲಿನ ಅಭಿಮಾನಕ್ಕಾಗಿ ಕೊಲೆ ಆರೋಪದಲ್ಲಿ ಜೈಲು ಸೇರಿರುವ ದರ್ಶನ್ ಗ್ಯಾಂಗ್ ಕಣ್ಣೀರಿಡ್ತಾ ಇದೆ. ಕುಟುಂಬಗಳ ಪರಿಸ್ಥಿತಿ ನೆನೆದು ಆರೋಪಿ ಅನುಕುಮಾರ್ ರಾಘವೇಂದ್ರ ಕಣ್ಣೀರ್ ಹಾಕಿದ್ದಾರೆ. ತಂದೆಯನ್ನ ಕಳ್ಕೊಂಡಿರುವ ಅನುಕುಮಾರ್ ತಾಯಿಯ ಸಾವಿನ ನೋವಿನಲ್ಲಿರುವ ರಾಘವೇಂದ್ರ ಕಣ್ಣೀರಿಡ್ತಿದ್ದಾರೆ. ವಿನಯ್ ಆ್ಯಂಡ್ ಟೀಮ್ ಕೂಡ ಟೆನ್ಷನ್ ಆಗಿದ್ದು ದರ್ಶನ್ ಜೊತೆ ಮಾತನಾಡ್ತಿಲ್ವಂತೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಜೈಲಿನಲ್ಲಿರೋ ನಟ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ. ಮನೆಯೂಟಕ್ಕೆ ಅನುಮತಿ ಕೊಡೋದಕ್ಕೆ ಸಾಧ್ಯ ಇಲ್ಲ ಅಂತ 24ನೇ ACMM ಕೋರ್ಟ್ ಆದೇಶ ನೀಡಿದೆ. ಹೀಗಾಗಿ ಜೈಲಲ್ಲಿರುವ ದರ್ಶನ್ಗೆ ಸದ್ಯ ಜೈಲೂಟವೇ ಫಿಕ್ಸ್ ಆಗಿದೆ. ಇವೆಲ್ಲದರ ಮಧ್ಯೆ ಹೈಕೋರ್ಟ್ನಲ್ಲಿ ಸಲ್ಲಿಸಲಾಗಿದ್ದ ರಿಟ್ ಅರ್ಜಿಯ ವಿಚಾರಣೆ ಇದೇ ಜುಲೈ 29ಕ್ಕೆ ನಡೆಯಲಿದ್ದು ಕೋರ್ಟ್ ಏನ್ ಹೇಳುತ್ತೆ ಅನ್ನುವ ಕುತೂಹಲ ಮೂಡಿದೆ. ದರ್ಶನ್ ಅಂಡ್ ಗ್ಯಾಂಗ್ನಿಂದ ಹತ್ಯೆಯಾದ ಚಿತ್ರದುರ್ಗದ ರೇಣುಕಾಸ್ವಾಮಿ ನಿವಾಸಕ್ಕೆ ನಟ ವಿನೋದ್ ರಾಜ್ ಭೇಟಿ ನೀಡಿದ್ರು. ಮನೆಯೊಳಗೆ ಬಂದ ತಕ್ಷಣ ರೇಣುಕಾಸ್ವಾಮಿ ತಾಯಿ ರತ್ನಪ್ರಭಾ ಕಾಲಿಗೆ ನಮಸ್ಕರಿಸಿದ್ದಾರೆ. ಬಳಿಕ ಕುಟುಂಬಸ್ಥರಿಗೆ ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಪತ್ನಿ ಸಹನಾ ಹೆಸರಿಗೆ 1 ಲಕ್ಷದ ಚೆಕ್ ಬರೆದುಕೊಟ್ಟಿದ್ದಾರೆ. ಈ ವೇಳೆ ಚೆಕ್ ಪಡೆದು ರೇಣುಕಾಸ್ವಾಮಿ ಕುಟುಂಬಸ್ಥರು ಕಣ್ಣೀರು ಹಾಕಿದ್ದಾರೆ. ರೇಣುಕಾಸ್ವಾಮಿ ಕುಟುಂಬವನ್ನ ಭೇಟಿಯಾದ ಬಳಿಕ ಮಾಧ್ಯಮಗಳಿಗೆ ಮಾತನಾಡಿದ ನಟ ವಿನೋದ್ ರಾಜ್, ಮನೆಗೆ ಆಧಾರವಾಗಿದ್ದ ಮಗನನ್ನ ಕಳೆದುಕೊಂಡು ನೋವಿನಲ್ಲಿದ್ದಾರೆ. ಇಂತಹ ಘಟನೆಗಳು ನಡೆಯಬಾರದಿತ್ತು. ಕಲಾವಿದರು ಒಳ್ಳೆಯದನ್ನೇ ಜನರಿಗೆ ಕೊಡಬೇಕು. ನಮ್ಮತನ ಕಳೆದುಕೊಂಡಾಗ ಇಂತಹ ಘಟನೆಗಳು ನಡೆಯುತ್ತೆ ಅಂತ ದರ್ಶನ್ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ವಾಪಸ್ ಪ್ರಾಣನ ವಾಪಸ್ ಕೊಡೋಕ್ಕಾಗುತ್ತೆ ಸರ್? ದರ್ಶನ್ ಭೇಟಿ ಆದ ನಂತರ ನಿಮ್ಮ ಮನೆ ವಿದ್ಯುತ್ ಏನು ಇಲ್ಲ ರೀ, ಅದು ಅದೊಂಥರ ನೋವು. ಇದು ಇನ್ನೂ ಭಯಂಕರವಾದ ನೋವು. ನಾನು ದಾರಿ ಉದ್ದಕ್ಕೂ ಹೋಗ್ತಾ ನನ್ನನ್ನೇ ನಾನು ಹೆಂಗೆ ಸುಧಾರಿಸ್ಕೊತೀನಿ ಅಂತ ನನಗೆ ಗೊತ್ತಿಲ್ಲ. ನನ್ನ ತಲೆ ಕಿಟ್ಟು ಹೋಗಿದೆ. ಯಾರೋ ಅಜ್ಜಿ ಬೇರೆ ಇದ್ದಾರೆ, 99 ವಯಸ್ಸಿನವರು ಪಾಪ, ಆಮೇಲೆ ಗರ್ಭಿಣಿಯಾಗಿದ್ದಾರೆ. ಇಲ್ಲ ರೀ, ಅವರನ್ನು ನೋಡ್ಕೊಳ್ಳೋಕ್ಕೆ ತಂದೆ ತಾಯಿ ಎದುರಿದ್ದಾರೆ. ಈ ವಯ ವೃದ್ಧರನ್ನ ನೋಡ್ಕೊಳ್ಳೋಕ್ಕೆ ಭಾರಿ ಕಷ್ಟ ಇದೆ. ಅದು ಕೈ ಕಟ್ಟಿಬಿಟ್ಟು ಅವ್ರನ್ನ ಮಂಚದಲ್ಲಿ ಮಲಗಿಸಿರ್ತಾರೆ, ಕೆರ್ಕೊಂಡ್ಬಿಟ್ರೆ ಹುಣ್ಣಾಗುತ್ತೆ ಅಂತ ಹೇಳ್ಬಿಟ್ಟು ಅದೆಂಥ ನರಕರಿಯದು. ಇದನ್ನೆಲ್ಲ ನೋಡ್ಕೊಳ್ಳೋಕೆ ಒಂದು ಜೀವ, ಆ ಜೀವ ಇವತ್ತಿಲ್ಲ. ಈ ಮನೆಯಲ್ಲಿ ಇದ್ದಾಗ ಅವರು ಎಷ್ಟು ಒದ್ದಾಡ್ತಾ ಇದ್ದಾರೆ ಅಂದರೆ ಅವರು ವಯಸ್ಸಾಗಿದೆ, ಮಾತಾಡೋಕ್ಕೆ ಅವಕಾಶಗಳಿಲ್ಲ. ಇದ್ದರೆ ಹೋಯ್ತಲ್ಲ 5 ಜನ ಇದನ್ನು ಅವ್ರು ನನ್ನ ನೋಡಿದ ತಕ್ಷಣವೇ ಅವರು ಹೆಚ್ಚು ಕಡಿಮೆ ಪಾವುಕರು ಹಾಕ್ಬಿಟ್ಟು ತಪ್ಕೊಂಡ್ಬಿಟ್ರು. ತಪ್ಕೊಂಡ್ಬಿಟ್ಟು ಅಣ್ಣ ಹೇಗಿದೆಯಣ್ಣ ಏನಣ್ಣ ಬಂದ್ಯಾಣ ನೀ ಬಂದ್ಯಾಣ ನಾನು ನೋಡೋಕ್ಕೆ ಏನಂತ ಹೇಳ್ಬಿಟ್ಟು ಕೇಳಿ. ಇಲ್ಲಿನೂ ಅದೇ ಥರ ಸುಖ, ನಿಮ್ಮ ಅಮ್ಮನ ನೋಡಿದೀವಿ ರೀ,
ಎರಡೆರಡು ಸರಿ ಮರುಗಿಸ್ತೀವಿ. ಅವರಷ್ಟು ಭಕ್ತಿ ಭಾವನೆ ತುಂಬಿ ಅವ್ರನ್ನ ನೋಡಿ ನಾವು ಕಲಿತವ್ರು, ನಾವು ಅಭಿನಯ ಮಾಡೋಕ್ಕೆ ನಮ್ಮ ಭಾಳ ಕಲಿತವ್ರು. ಏನು ಸರ್ ಈ ಥರ ದಿನಗಳು ಬರ್ತಾವ ಸರ್ ಅಂತ ಕೇಳ್ತಾರೆ. ಒಟ್ಟೆ ಹುಡುಗೋಗುತ್ತೆ ಅವ್ರಿಗೂ, ಅವ್ರಿಗೆ ಗೊತ್ತಿಲ್ಲದೆ ಇರುವಂಥದ್ದು ನನಗೆ ಮಾತ್ರ ಹೇಗೆ ಗೊತ್ತಾಗುತ್ತೆ? ಅವ್ರು ಅದನ್ನೇ ಹೇಳ್ತಾ ಇದ್ರು. ಇದೇ ವೇಳೆ ಮಾತನಾಡಿದ ರೇಣುಕಾಸ್ವಾಮಿ ತಂದೆ ಕಾಶಿನಾಥ್ ಶಿವನಗೌಡರ್, ನೀವು ತುಂಬಾ ನಾವು ತುಂಬಾ ನೊಂದಿದ್ದೇವೆ, ನಮಗೆ ಯಾರೂ ಇಲ್ಲ, ತಪ್ಪಿತಸ್ಥರು ಯಾರು ಅಂತ ಗೊತ್ತಿಲ್ಲ, ಯಾರೇ ಇದ್ರು ಕೂಡ ಶಿಕ್ಷೆ ಆಗಲಿ ಅಷ್ಟೇ, ನಮ್ಮ ಸೊಸೆಗೆ ಒಂದು ಖಾಯಂ ನೌಕರಿ ಕೊಡಿ ಅಂತ ಸರ್ಕಾರವನ್ನ ಮನವಿ ಮಾಡಿಕೊಂಡಿದ್ದಾರೆ. ಜೈಲಲ್ಲಿರೋ ನಟ ದರ್ಶನ್ ಫಿಟ್ನೆಸ್ ಹೇಗಿತ್ತು ಅನ್ನೋದ್ರ ಬಗ್ಗೆ ನ್ಯೂಸ್ 18ಗೆ ಜಿಮ್ ರವಿ ಅವರ ವಿಚಾರಗಳ ಬಗ್ಗೆ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ದರ್ಶನ್ ಅವರು 30 ವರ್ಷಗಳಿಂದ ಜಿಮ್ ಮಾಡ್ತಿದ್ದಾರೆ. ಈಗ ಜೈಲಲ್ಲಿರೋದ್ರಿಂದ 6 ತಿಂಗಳು ವರ್ಕೌಟ್ ಮಾಡುವುದಕ್ಕೆ ಸಾಧ್ಯ ಆಗದೇ ಇದ್ರೂ ಏನು ಸಮಸ್ಯೆ ಆಗುವುದಿಲ್ಲ. ಅವರ ದೇಹ ದರ್ಶನ್ ಅವರನ್ನ ಆಕ್ಟಿವ್ ಆಗಿರುವ ತರಹ ಮಾಡುತ್ತೆ. ಸದ್ಯಕ್ಕೆ ವರ್ಕೌಟ್ ಮಾಡದೇ ಇರುವುದಕ್ಕೆ ಸಣ್ಣ ಆಗಬಹುದು, ಆದರೆ ಅದರಿಂದ ಸಮಸ್ಯೆ ಏನೂ ಆಗಲ್ಲ. ಅವರು ಜೈಲಿನಿಂದ ಹೊರಗೆ ಬಂದು 3 ತಿಂಗಳು ಜಿಮ್ ಮಾಡಿದರೆ ಮತ್ತೆ ಮೊದಲಿನ ತರಾನೇ ಆಗ್ತಾರೆ ಅಂತ ಹೇಳಿದ್ದಾರೆ. ಅವ್ರಿಗೆ ವ್ಯಾಯಾಮ ಮಾಡೋಕ್ಕೆ ಜಿಮ್ ಸಿಗಲಿಲ್ಲ ಅಥವಾ ವೆಯ್ಟ್ಸ್ ಟ್ರೈನಿಂಗ್ ಸಿಗಲಿಲ್ಲ ಅಂದಾಗ ಅವರು ಯೋಚನೆ ಮಾಡದಿದ್ರು ಅವ್ರ ಬಾಡಿ ಯೋಚನೆ ಮಾಡುತ್ತೆ, ಅದಕ್ಕೆ ಫ್ರೀ ಎಕ್ಸಸೈಸ್ ಮಾಡೋಕ್ಕೆ ಅದು ತನ್ನ ತಾನು ತೊಡಗಿಸ್ಕೋತದೆ. ಸೊ ಏನಪ್ಪ ಅಂದರೆ ಮಸಲ್ಸು ಡೌನ್ ಆಗ್ಬೋದಷ್ಟೇ, ಮಸಲ್ಸ್ ಅಲ್ಲೇ ಇರ್ತದೆ, ಮಸಲ್ಸ್ ಶೇಪ್ ಕಡಿಮೆ ಆಗ್ಬೋದಷ್ಟೇ ಹೊರತು ಮಸಲ್ಸ್ ಅಲ್ಲೇ ಇರ್ತದೆ. 6 ಮಂತ್ ಟೈಮ್ ಇರ್ತದೆ, ಯಾಕಂದರೆ ಇಷ್ಟು ವರ್ಷ ಅವ್ರು ಮಾಡಿದ್ರಲ್ಲ, ಇಷ್ಟು ವರ್ಷ ಮಾಡಿ ಹೋಗಿರೋದ್ರಿಂದ 6 ತಿಂಗಳವರೆಗೂ ಅವ್ರು ಯಾವುದೇ ರೀತಿ ತೊಂದರೆ ಆಗಲ್ಲ, ಎಫೆಕ್ಟ್ ಆಗಲ್ಲ, ಸೈಡ್ ಎಫೆಕ್ಟ್ಸ್ ಅಂತೂ ಏನೂ ಆಗಲ್ಲ. ಇಷ್ಟು ದೊಡ್ಡ ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.